जि परमेश्वर नम जो अवन कवतु निम्म पाद यात्रे प्रारंभ आगे सरी सुमार 5 किलोमीटर क्रमिसिदिरि ऐन अनिस्ता इदे निमगे पादयात्रे होसदेनु पादयात्रे नमगेनु होसदल्ल आदरे नमगे इवत्तु नमगिरतक्कंत भद्धते नमगिरतक्कंत संकल्प नावु मेके दाटु योजनेयन्न कार्यगतगोळिसलेबेकु अंत हेळि कांग्रेस पक्ष मत्तु नावेल्लरू कूड एनु ಬದ್ಧತೆಯನ್ನು ಇವತ್ತು ಪ್ರದರ್ಶನ ಮಾಡಿದ್ದೇವೆ. ಇದಕ್ಕೆ ಸರ್ಕಾರ, ಪ್ರಸ್ತುತ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದನ್ನು ಹತ್ತಿಕ್ಕಬೇಕು ಅಂತ ಹೇಳಿ ಬಹಳ ಪ್ರಯತ್ನವನ್ನು ಮಾಡಿದರು. ಕಾನೂನಿನ ಚೌಕಟ್ಟಿನಲ್ಲಿ ನಾವು ಏನು ಕೋವಿಡ್ ನಿಯಮಗಳನ್ನು ಸರ್ಕಾರ ಪ್ರಕಟಣೆ ಮಾಡಿದೆ ಅವೆಲ್ಲವನ್ನು ಕೂಡ ನಾವು ಪಾಲನೆ ಮಾಡ್ತಾ ಇದ್ದೇವೆ. ಯಾವುದೇ ರೀತಿಯ ನಿಯಮಗಳನ್ನು ನಾವು ಗಾಳಿ ತೂರಿಲ್ಲ. ಆದರೆ ನಾವು ಕಳೆದ 2 ತಿಂಗಳಿಂದ ಮೇಕೆದಾಟು ಪಾದಯಾತ್ರೆಯನ್ನು ಮಾಡುತ್ತೇವೆ ಅಂತ ಹೇಳಿ ಸರ್ಕಾರಕ್ಕೆ ಎಲ್ಲ ರೀತಿಯಲ್ಲೂ ತಿಳಿಸಿದ್ದೇವೆ. ನಮಗೆ ಅವರು ಸಹಕಾರ ಕೊಡಬೇಕು. ಅಂದರೆ ಕೋವಿಡ್ ಇದೆ, ಕೋವಿಡ್ ಪದೇ ಪದೇ ಹೆಚ್ಚಾಗ್ತಾ ಇದೆ, ದಿನಕ್ಕೆ ಡಬ್ಲಿಂಗ್ ಆಗ್ತಾ ಇರೋಂಥದ್ದು. 2000 ಇದ್ದಿದ್ದು 5000, 6000 ಈ ರೀತಿ ಆಗ್ತಾ ಇದೆ. ಇವತ್ತಿನ ಕೋವಿಡ್ ಸಂಖ್ಯೆ ಬರೀ ಬೆಂಗಳೂರಿನಲ್ಲೇ 10000 ದಾಟಿರೋಂಥದ್ದು. ಈ ಸಂದರ್ಭದಲ್ಲಿ ರ್ಯಾಲಿ ಬೇಕಿತ್ತ ಅಂತ ಅವ್ರ ಪ್ರಶ್ನೆ. ಅರೇ, ಇದೇ ಪ್ರಶ್ನೆ ನಾವು ಉತ್ತರ ಪ್ರದೇಶದಲ್ಲಿ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರು, ಸಂಬಂಧಪಟ್ಟ ಸಚಿವರುಗಳು, ಅಲ್ಲಿನ ಮುಖ್ಯಮಂತ್ರಿಗಳು ಏನು ಸಾರ್ವಜನಿಕ ಸಭೆಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಕೇಳಬೇಕಲ್ವಾ? ನಿಯಮ ಎಲ್ಲರಿಗೂ ಒಂದೇ ಅಲ್ವಾ? ಅವರಾದರೂ ಚುನಾವಣೆಗೆ ಮಾಡ್ತಾ ಇದ್ದಾರೆ, ನಾವು ರಾಜ್ಯದ ಜನತೆಯ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ಮಾಡ್ತಾ ಇದ್ದೇವೆ. ನಮಗೆ ಕಾನೂನಾತ್ಮಕವಾಗಿ ದಕ್ಕಬೇಕಾಗಿರ್ತಕ್ಕಂಥ ನೀರನ್ನು ನಾವು ಬೆಂಗಳೂರಿಗೆ ಉಪಯೋಗಕ್ಕೆ ಕುಡಿಯುವುದಕ್ಕೆ ನೀರನ್ನು ಕೊಡೋದಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಕೂಡ ಇಲ್ಲ. ಇದನ್ನು ಸರ್ವೋಚ್ಚ ನ್ಯಾಯಾಲಯ ಕೂಡ ಅದನ್ನು ಎತ್ತಿ ಹಿಡಿದಿದೆ. ಅದಕ್ಕಾಗಿ ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ, ಯಶಸ್ಸನ್ನು ಕಾಣದೇ ಕಾಣ್ತೇವೆ. ಸರ್ಕಾರದ ಸಚಿವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಪಾದಯಾತ್ರೆಯಿಂದ ಕೋವಿಡ್ ರೂಲ್ಸ್ಗಳು ಒಂದಷ್ಟು ಇದಾಗ್ತದೆ, ಉಲ್ಲಂಘನೆ ಆಗ್ತಾ ಇದ್ದಾವೆ, ಕಾನೂನು ಕ್ರಮ ಕೈಗೊಳ್ತೀವಿ. ಅವ್ರು ತಗೊಳ್ಳಿ, ಯಾರು ಬೇಡ ಅಂತಾರೆ ಅವ್ರನ್ನ? ಸರ್ಕಾರ ಅವ್ರ ಕೈನಲ್ಲಿದೆ, ಯಾವ ರೀತಿ ಕ್ರಮ ತಗೋಬೇಕೋ ಅವ್ರು ತಗೊಳ್ಳಿ. ನಾವು ಕಾನೂನಾತ್ಮಕವಾಗಿ ಹಾಗೆ ನಡ್ಕೊಳ್ಬೇಕು, ಹಾಗೆ ನಡ್ಕೊಂಡಿದ್ದೇವೆ, ನಡ್ಕೊಳ್ತೇವೆ 10 ದಿವಸ. ಆದರೆ ನಮ್ಮ ಹೋರಾಟ, ನಮ್ಮ ಸಂಕಲ್ಪ ಯಶಸ್ಸಾಗೋವರೆಗೂ ನಾವು ಹೋರಾಡ್ತೇವೆ. ಒಂದು ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಬಯಸ್ತೇನೆ. ತಮ್ಮ ಮೂಲಕ ಮಾರ್ಚ್ ತಿಂಗಳಲ್ಲಿ ಅವರು ರಾಜ್ಯದ ಆಯುವ್ಯಯವನ್ನು ಮಂಡನೆ ಮಾಡ್ತಾ ಇದ್ದಾರೆ. ನಮಗೆ ಈ ಪಾದಯಾತ್ರೆ ಬೇಕಿಲ್ಲ. ನೀವು ಏನು ಆಯುವ್ಯಯದಲ್ಲಿ ಬಡ್ಜೆಟ್ನಲ್ಲಿ 2021-22 ಬಡ್ಜೆಟ್ನಲ್ಲಿ ನೀವು, ನಾನು ಬದ್ಧವಾಗಿದ್ದೇನೆ, 9000 ಕೋಟಿ ಯೋಜನೆಯನ್ನು ನಾನು ಕಾರ್ಯಗತ ಮಾಡ್ತೇನೆ, ಅದಕ್ಕಾಗಿ ಇಷ್ಟು ಹಣ ತೆಗೆದಿಡ್ತೇನೆ ಅಂತೇಳಿ ನೀವು ಬಡ್ಜೆಟ್ನಲ್ಲಿ ಪ್ರಕಟಣೆ ಮಾಡಿ ನಾವು ಯಾವುದೇ ಪಾದಯಾತ್ರೆಯನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ನಿಮ್ಮ ಬದ್ಧತೆ ಇಲ್ಲ, ಕಾರ್ಯಕ್ರಮವನ್ನು ಒಪ್ಕೊಳ್ತಾ ಇಲ್ಲ. ಇದು ಮೇಕೆದಾಟು ಪಾದಯಾತ್ರೆ ಅಲ್ಲ, ಕಾಂಗ್ರೆಸ್ನ ಮತಯಾತ್ರೆ ಅಂತ ಅವ್ರು ಏನು ಬೇಕಾದರೂ ಹೇಳ್ಕೊಳ್ಳಿ. ನಾವು ಅದಕ್ಕೆ ಹೇಳ್ತಾ ಇದ್ದೀವಿ, ಇದು BJP ಏನು ಕೋವಿಡ್ಡು ಅಂತ. ನಮ್ಮ ಕೋವಿಡ್ ಅಲ್ಲ ಇದು, BJP ಕೋವಿಡ್ಡು. ಅದಕ್ಕೋಸ್ಕರನೇ ಅವರು ಇಂಥ ನಿಯಮಗಳನ್ನು ಮಾಡ್ತಾ ಇದ್ದಾರೆ. ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ, ಅವ್ರು ನಮ್ಮನ್ನು ಅರೆಸ್ಟ್ ಮಾಡ್ತಾರ ಮಾಡ್ಕೊಳ್ಳಿ. 10 ದಿನ ನಿಮ್ಮ ಯಾತ್ರೆ ಮುಂದುವರಿಯುತ್ತೆ? ಖಂಡಿತವಾಗಿ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಇದಿಷ್ಟು ಪರಮೇಶ್ವರ ಅವರ ಮಾತು. ನಮ್ಮ ಯಾತ್ರೆ ಏನಿತ್ತು, ಯಾತ್ರೆಯನ್ನು ಸಂಪೂರ್ಣವಾಗಿ ಮುಗಿಸೇ ಮುಗಿಸ್ತೀವಿ ಅಂತ ಹೇಳಿ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮುರಳೀಧರ್ ಕ್ರೈಂ ಬ್ಯೂರೋ, ಪಬ್ಲಿಕ್ TV.